इकरा पीयू साइंस कॉलेज में बॉयज एंड गर्ल्स के लिए एडमिशन की हुई शुरुआत। बीजापुर शहर के एक बेहतरीन एजुकेशनल इंस्टीट्यूशंस में से एक इकरा पीयू साइंस कॉलेज में आपके बच्चों के उज्जवल भविष्य को संवारने के लिए क्वालिफाइड और एक्सपीरियंस टीचर्स की बेहतरीन टीम के साथ वेल इक्विप्ड लेबोरेटरीज, स्ट्रैम्प लैब, प्लेग्राउंड के साथ साथ PCMB और नीट एग्जाम्स के लिए बेहतरीन ऑफर भी मौजूद है। तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कॉन्टेक्ट करें। फातिमा कैंपस, BSNL क्वार्टर्स रोड, नियर मंगोली बेस, बीजापुर। नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं। माध्यम स्नेहितरे, पत्रिका गोष्ठियली भागियागिरुवंत जिला कांग्रेस कमिटी अध्यक्ष माजी शासक राजू आलकूर अवरे, नम्म AICC इंद वीक्षक आगमिसिदंत महाराष्ट्रद प्रीति जयसवाल मैडम अवरे, इंदु पत्रिकागोष्ठी, राज्यदल्लि विधानसभा चुनावणे इदे बरुव मे 10 तारीख जरुत्ते अंत तिळिसिदरु। इवत्तु नानु विशेषवागि ई पत्रिकागोष्ठियन्नु करेदिरुवंतद्दु नम्म नगरद ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಳೆದ 5 ವರ್ಷಗಳ ಕಾಲ ನಿರಂತರವಾಗಿ ದೇಶವನ್ನ ಬಿತ್ತುವಂತ ಅವಮಾನಕರ ಅಶ್ಲೀಲ ಹೇಳಿಕೆಗಳನ್ನ ಇವತ್ತು ಅನೇಕ ಧರ್ಮದ ಬಗ್ಗೆ, ಜಾತಿಗಳ ಬಗ್ಗೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಪ್ರತಿದಿನ 4 ಬಾರಿ ಇವರು ವಿಷವನ್ನ ಕಾರ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ, ಇವರು ವಿಷವನ್ನ ಕಾರ್ತಾರೆ. ಇವ್ರು ಬಾಯಿ ತೆಗೆದ್ಮೇಲೆ ಆ ಬಾಯಲ್ಲಿ ಕೇವಲ ವಿಷವನ್ನ ಕಾರ್ತಾ ಇದ್ದಾರೆ. ಹೆಂಗೆ ಹಿಂದೆ ಹೇಳ್ತಾ ಇದ್ರು ಬೆಂಕಿ ಕಾರ್ತಾರೆ ಅಂತೇಳಿ, ಇವ್ರ ಬಾಯಿಯಿಂದ ವಿಷವನ್ನ ಕಾರ್ತಾ ಇದ್ದಾರೆ. ಇವತ್ತು ಅವರು ರಾಹುಲ್ ಗಾಂಧಿ ಅವರಿಗೆ ಒಂದು ಪದವನ್ನು ಬಳಸಿದ್ದಾರೆ, ಅವರೊಬ್ಬ ಹುಚ್ಚ ಅಂತೇಳಿ. ಇವರ ನಡವಳಿಕೆ ಕಳೆದ 5 ವರ್ಷ ಏನು ಮಾಡಿದ್ದಾರೆ, ಇವರಿಗೆ ರಾಜ್ಯದ ಜನತೆ ಏನು ಕರೀತಾರೆ ಅಂಥೇಳಿ ಇವರು ಆತ್ಮಾವಲೋಕನ ಮಾಡ್ಕೋಬೇಕು. ಮೊದಲು ರಾಹುಲ್ ಗಾಂಧಿ ಅವ್ರ ಹುಚ್ಚನ್ನು ಮೊದಲು ಇವರು ನಡವಳಿಕೆ ಕಳೆದ 5 ವರ್ಷದಿಂದ ಏನಾಗಿದೆ ಆತ್ಮಾವಲೋಕನ ಮಾಡಿಕೊಡಿ, ಇವರಿಗೆ ರಾಜ್ಯದ ಜನತೆ ಏನು ಮಾತನಾಡ್ತಾ ಇದ್ದಾರೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ವಿಷಕನ್ಯೆ, ಪಾಕಿಸ್ತಾನ ಏಜೆಂಟು, ಹೀಗೆ ಅನೇಕ ಒಂದು ಕೆಟ್ಟ ಮಾತುಗಳನ್ನ ತುಂಬಿಸಾಡಿದ್ದಾರೆ, ಅವಹೇಳನ ಮಾಡಿದ್ದಾರೆ. ಯತ್ನಾಳ್ ಅವ್ರಿಗೆ ಗೊತ್ತಿರಬೇಕು, ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವ್ರನ್ನ ಮದುವೆಯಾಗಿ
ರಾಜೀವ್ ಗಾಂಧಿ ಅವರನ್ನ ಮದುವೆಯಾಗಿ ವಿದೇಶದ ಸೊಸೆಯಾಗಿ ಬಂದು ನಿರಂತರ ಸಂದೂಸ ಭಾರತ ದೇಶದಲ್ಲಿ ಇದ್ದುಕೊಂಡು ಸಂದರ್ಭ ಬಂದಾಗ ತಮ್ಮ ಗೊತ್ತಿದೆ ಎರಡು ಸಲ ಅವಕಾಶ ಇತ್ತು ಅವರಿಗೆ ವಿದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಅವರ ತ್ಯಾಗ ಎರಡು ಬಾರಿ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಅವಕಾಶ ಇದ್ದರೂ ಕೂಡ ಅದನ್ನ ತ್ಯಾಗ ಮಾಡಿ ಇವತ್ತು ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಮಂತ್ರಿಯಾಗಿ ಮಾಡಿದ್ದಾರೆ ಅವರ ಒಂದು ಚರಿತ್ರೆ ಬಗ್ಗೆ ಅವರ ಒಂದು ದೃಢತೆ ಬಗ್ಗೆ ಒಬ್ಬ ಮಹಿಳೆ ನಮ್ಮ ದೇಶದ ಸೊಸೆಯಾಗಿ ಬಂದು ರಾಜೀವ್ ಗಾಂಧಿ ಅವರ ಪತ್ನಿಯಾಗಿ ಸುಮಾರು 50 ವರ್ಷ ಈ ದೇಶದಲ್ಲಿ ಇದ್ದುಕೊಂಡು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಬದುಕಿ ಯಾವುದೇ ಅಧಿಕಾರ ಕಾಸೆಗೆ ಆಸೆ ಪಡೆದೆ ಪ್ರಧಾನಮಂತ್ರಿ ಸ್ಥಾನವನ್ನು ಕೂಡ ತ್ಯಾಗ ಮಾಡಿದಂತವರ ಬಗ್ಗೆ ಇವರಿಂತ ಕೆಟ್ಟ ಶಬ್ದಗಳನ್ನು ಪ್ರಯೋಗ ಮಾಡಿದರು ಸ್ವಲ್ಪ ಕಳೆದ 5 ವರ್ಷದ ಎಲ್ಲಾ ಹೇಳಿಕೆಗಳನ್ನ ಎಲ್ಲಾ ವಿಡಿಯೋಗಳನ್ನ ಸ್ವಲ್ಪ ಮಾಧ್ಯಮದವರು ತೆಗೆದು ನೋಡ್ರಿ ಕಳೆದ 5 ವರ್ಷ ಇವರು ಯಾರ್ಯಾರ ಬಗ್ಗೆ ಮಾತನಾಡಿದಾರ ಏನೇನು ಮಾತನಾಡಿದಾರ ಪ್ರಿಂಟ್ ಮೀಡಿಯಾ ಪ್ಲಸ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲವನ್ನ ಒಂದು ಕುಡಿಕರಿಸಿ ನೋಡಿ ಒಂದು ದೊಡ್ಡ ಗ್ರಂಥ ಆಗ್ತದೆ ದೊಡ್ಡ ವಾಲ್ಯೂಮ್ಸ್ ಆಗ್ತವೆ ಯಾಕಂದ್ರೆ ಪ್ರತಿ ದಿವಸ ಇವರು ಬೆಳಗ್ಗೆ ಎದ್ದ ಕೂಡಲೇ ವಿಷವನ್ನು ಕಾರುವಂಥದ್ದು ಮಧ್ಯಾಹ್ನ ವಿಷವನ್ನು ಕಾರುವಂಥದ್ದು ರಾತ್ರಿ ವಿಷವನ್ನು ಕಾರುವಂಥದ್ದು ಸಾಯಂಕಾಲ ವಿಷವನ್ನು ಕಾರದು 4 ಬಾರಿ ಕನಿಷ್ಠ ಪಕ್ಷ ಪ್ರತಿ ದಿವಸ ವಿಷವನ್ನು ಕಾರ್ಕೋತೆ ಬಂದಿದ್ದಾರೆ ಇದೇ ಯತ್ನಾಳವರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಈ ರೀತಿ ಕೆಟ್ಟ ಶಬ್ದಗಳನ್ನ ಅವಾಚ್ಯವಾಗಿ ಬೈಯುವಂಥದ್ದು ಒಂದು ಭಾಗ್ಯ ಆಗಿದ್ರೆ ಇವತ್ತು ಇವರು ಪ್ರಚಾರ ಮಾಡ್ತಾ ಇದ್ದಾರೆ ಹಿಂದೆ ಸೋಮಣ್ಣ ಅವ್ರನ್ನ ಬೈದ್ರು ಮುಂದೆ ಸೋಮಣ್ಣ ಅವ್ರ ಜೊತೆ ಇವ್ರಿಗೆ ಗೆಳೆತನ ಆಯ್ತು ಇಬ್ರು ಒಬ್ಬರಿಗೊಬ್ಬರು ಸ್ನೇಹಿತರು ಅಂತೇಳಿ ಯಡಿಯೂರಪ್ಪನವರ ಮಗ ವಿಜೇಂದ್ರ ಅವರಿಬ್ಬರ ಬಗ್ಗೆ ಕನಿಷ್ಠ ಪಕ್ಷ ಅವರು ಒಂದು 1000 ವಿಡಿಯೋ ಇರಬಹುದು ಒಂದು 1000 ಪ್ರಿಂಟ್ ಮೀಡಿಯಾದಲ್ಲಿ ಆರ್ಟಿಕಲ್ಸ್ ಇರಬಹುದು ಹೇಳಿಕೆಗಳಿರ್ಬೋದು ನಿರಂತರ ವರ್ಷಗಳ ಕಾಲ ಇವರು ಅವ್ರನ್ನ ಅಸಹ್ಯವಾಗಿ ಟೀಕೆಯನ್ನು ಮಾಡಿದ್ದಾರೆ ಕೆಟ್ಟ ಶಬ್ದಗಳನ್ನ ಪ್ರಯೋಗಿಸಿದ್ದಾರೆ ಇಲ್ಲಿ ಮುಸ್ಲಿಂ ಬಾಂಧವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೊಂದು ಪಕ್ಷದ ಸ್ಪರ್ಧೆ ಮಾಡಿರ್ತೇವೆ ಶಾಸಕನಾದ್ಮೇಲೆ ಇಡೀ ಮತಕ್ಷೇತ್ರದ ಜನತೆ ಮತದಾರ ಇದ್ದಾರಲ್ಲ ಅವರ ಶಾಸಕರು ನಾವು ಇಂಥ ಒಂದು ಕನಿಷ್ಠ ತಿಳುವಳಿಕೆ ಇರಲಾದಂಥ ವ್ಯಕ್ತಿಯು ಮುಸಲ್ಮಾನ್ ತಾಯಂದರು ಸಹೋದರಿಯರು ಆ ಬಂಧುಗಳಿಗೆ ಟೋಪಿ ಹಾಕೊಂಡು ಬರಬೇಡ್ರಿ ನನ್ನ ಆಫೀಸ್ಗೆ ಯಾರು ಬರುವಂಗಿಲ್ಲ ಬುರುಕ ಹಾಕೊಂಡು ಯಾರು ಬರಬಾರ್ದು ಗಡ್ಡ ಬಿಟ್ಕೊಂಡು ಯಾರು ಬರಬಾರ್ದು ನನ್ನ ಆಫೀಸ್ ಬರಬಾರ್ದು ಅಂತ ಅವಾಗ ನಾನು ಹೇಳಿಕೆ ಕೊಟ್ಟೆ ಆಯ್ತಪ್ಪ ಇವ್ರು ಆಫೀಸ್ಗೆ ಹೋಗ್ಬೇಡ್ರಿ ನಂದು ಆಫೀಸ್ ನಗರದಾಗೆ ಅದ ಅವರೆಲ್ಲರೂ ನನ್ನ ಆಫೀಸ್ ಬರ್ರಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಅಪಕಾರವಾಗಿ
ಹಾಮೀದ್ ಮುಶ್ರಿಫ್ ಅವರು ಇನ್ನಿತರ ಎಲ್ಲರೂ ಕೂಡ ಏನೇ ಸಮಸ್ಯೆ ಇದ್ರೆ ನನ್ನ ಹತ್ರ ಬರ್ತಾರೆ, ಅದನ್ನ ನಿಭಾಯಿಸ್ಕೊತ ಹೋಗ್ತಾ ಇದ್ದೆ. ಬಸನಗೌಡರ ಹೆಸರು ಬಸನಗೌಡ ಅಂದ್ರೆ ಬಸವಣ್ಣವರ ಹೆಸರನ್ನ ಇವರಿಗೆ ಹಿರಿಯಾದಂಥ ಆರ್ ಬಿ ಪಾಟೀಲರು ಇವ್ರ ತಂದೆಯವರು ಭಾಳ ಅವರು ಒಳ್ಳೆಯ ವ್ಯಕ್ತಿ, ನನ್ನ ತಂದೆಯವ್ರ ಜೊತೆ ಭಾಳ ಆತ್ಮೀಯ ಸ್ನೇಹಿತರಾಗಿದ್ದರು. ನನ್ನ ಮತಕ್ಷೇತ್ರ ಯತ್ನಾಳ ಆರ್ ಬಿ ಪಾಟೀಲರು ಅವರು ಇವ್ರನ್ನ ಬಸನಗೌಡ ಅಂತ ಹೆಸರಿಟ್ಟಿದ್ದಾರೆ. ಬಸನಗೌಡ ಅಂದ್ರೆ ಬಸವಣ್ಣನ ಹೆಸರಿಟ್ಟಿದ್ದಾರೆ. ಇವತ್ತು ಬಸವಣ್ಣನ ಹೆಸರಿಟ್ಟಂತಂದ್ರೆ ಬಸವಣ್ಣ ಎಲ್ಲಾದ್ರೂ ಹೇಳಿದಾರ, ಅವರೇನು ಹೇಳಿದಾರ, ಇವ ನಮ್ಮವ ಅಂತ ಹೇಳಿದಾರೆ. ಎಲ್ಲರಿಗೂ ಕೂಡ ಹೇಳಿದ್ರು ನಮ್ಮವ, ಇವನಾರವ ಇವನಾರವ ಇವ ನಮ್ಮವ ಅಂತ ಹೇಳಿದಾರೆ. ಅದನ್ನು ಹೇಳಿದಾರ, ಕಳಬೇಡ ಕೊಲಬೇಡ ಉಸಿ ನುಡಿಯಲು ಬೇಡ ಅನ್ನರಿಗೆ ಅಸಹ್ಯ ಬೇಡ ಮತ್ತು ಪ್ರಮುಖವಾಗಿ ಇದ್ರೂ ಹಳೆಯಬೇಡ ಅಂತ. ಇವ್ರು ಮಾಡ್ತಾರಂತ ಕೆಲಸ ಅದೇ. ಬಸವಣ್ಣನ ಹೆಸರಿಟ್ಕೊಂಡು ಬಸವಣ್ಣವ್ರೇನು ಆಚಾರ ವಿಚಾರ ಇದೆ, ಅವರ ತತ್ವ ಸಿದ್ಧಾಂತ ಏನಿದೆ, ಅದಕ್ಕೆ ವಿರೋಧವಾಗಿ ಇವತ್ತು ದಿವಸ ಅವರು ಈ ಕೆಟ್ಟ ಶಬ್ದಗಳನ್ನು ಪ್ರಯೋಗ ಮಾಡುವಂಥದ್ದು, ಹೇಳಿಕೆಗಳನ್ನು ಕೊಡುವಂಥದ್ದು ನಿರಂತರವಾಗಿ ಕಳೆದ 5 ವರ್ಷ ಮಾಡ್ತಾ ಇದ್ದಾರೆ. ಈಗ ಕಾಲ ಬಂದಿದೆ, ವಿಜಯಪುರ ನಗರದ ಜನರು ಇವ್ರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ನಾವು ಇದನ್ನ ತೀವ್ರವಾಗಿ ಇವತ್ತು ಕಂಡನ್ ಮಾಡ್ತೀವಿ. ಏನು ರಾಹುಲ್ ಗಾಂಧಿಯವ್ರಿಗೆ ಮಾತನಾಡಿರುವಂಥದ್ದು ಮತ್ತು ಅವರು ಮಹಿಳೆ ಸೋನಿಯಾ ಗಾಂಧಿ ಅವರಿಗೆ ಯಾರು ಪ್ರಧಾನಮಂತ್ರಿ ಕುರ್ಚಿಯನ್ನು ತ್ಯಾಗ ಮಾಡಿದಾರ, ಅವರು ನಿಸ್ವಾರ್ಥ ಮಹಿಳೆ ತಾಯಿ, ಅವರಿಗೆ ಈ ರೀತಿ ಅಗೌರವ ಕೆಟ್ಟ ಶಬ್ದಗಳನ್ನು ಬಳಸಿದಾರೆ. ಇದು ಬಸವನಾಡಿನಲ್ಲಿ ಬಸವ ಜನ್ಮಭೂಮಿಯಲ್ಲಿ ಯಾರು ಜನ ಇದನ್ನ ಒಪ್ಪುವುದಿಲ್ಲ ಅಂತನ್ನೋದನ್ನ ಇವರು ಅರ್ಥಕೊಳ್ಬೇಕು. ಇದನ್ನ ನಾವು ತೀವ್ರ ಇದರಿಂದ ನಾವು ಖಂಡನೆ ಮಾಡ್ತೀವಿ. ಜುಡೇರಿ ಈಗ ಆಪ್ಕೆ ಅಪ್ನೆ ಚಾನೆಲ್ ಬಿಜಾಪುರ್ ಸಮಯಕ್ಕೆ ಸಾಥ್.